ಎಷ್ಟೊಳ್ಳೆ ಬೆಂದಿದೆ ನೋಡಿ. ಹಾಗೇನೆ ಚಿಕನ್ ಕೂಡ ತುಂಬಾ ಸಾಫ್ಟ್ ಆಗಿ. ನಮಸ್ತೆ ಎಲ್ರಿಗೂ, ಎಲ್ಲರೂ ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತೊಂದು ಚಿಕನ್ ಕರಿ, ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲಿನದೇ ಪರಿಮಳ, ಹಾಗೇನೆ ಜ್ಯೂಸಿ ಜ್ಯೂಸಿ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಚಿಕನ್ ಮಸಾಲ. ಅದಕ್ಕೆ ಕೆಲವು ಟಿಪ್ಸ್ ನೊಂದಿಗೆ ಇವತ್ತಿನ ಚಿಕನ್ ಮಸಾಲ ಬನ್ನಿ ಶುರು ಮಾಡು. ಇವತ್ತಿನ ಚಿಕನ್ ಮಸಾಲ ಇಲ್ಲಿ ನಾನು ಇದರಲ್ಲಿ 1/4 kg ಚಿಕನ್ ಇರ್ಬೋದು, ಅಂದ್ರೆ ಇಡೀ ಒಂದು ಚಿಕನ್ ತಂದು ಅದರಲ್ಲಿ ಸ್ವಲ್ಪ ಚಿಕನ್ ತೆಗೆದೆ, ಸ್ವಲ್ಪ ಚಿಕನ್ ಅನ್ನು ಹಾಗೇನೆ ಫ್ರಿಡ್ಜ್ ಅಲ್ಲಿ ಇಟ್ಟು ಬಿಟ್ಟೆ. ಒಂದು ಅಂದ್ರೆ ಇಡೀ ಚಿಕನ್ ಒಂದು 2.5 kg ಅಷ್ಟಿತ್ತು. ನಮಗೆ ಸಿಗುವಾಗ ಒಂದು 2 kg ಸಿಗ್ಬೋದು, ಇದರಲ್ಲೊಂದು 1/4 kg ಇರ್ಬೋದು ಅಂತ ಅಂದಾಜು. ಈಗ ಮೊದ್ಲಿಗೆ ಇದಕ್ಕೆ ನನಗಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಮರ್ತೋಯ್ತು, ತೊಳೆಯುವ ಮೊದ್ಲುಂಟಲ್ಲ, ನನಗೆ ಇದನ್ನು ಚಿಕನ್ ಅಂತ ತೊಳೆದು ತಂದಿದ್ದೇನೆ, ತೊಳೆಯುವ ಮೊದ್ಲುಂಟಲ್ಲ, ಒಂದು 1/2 spoon ಅಷ್ಟು ಉಪ್ಪು, ಹಾಗೆ ನಾನು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಾಡಿ ಮಾಡಿ ನಂತರ ಇದನ್ನು ತೊಳಿಬೇಕು, ಆವಾಗ ಸ್ಮೆಲ್ ಕೂಡ ಇರುವುದಿಲ್ಲ, ಮತ್ತೆ ಮಿಕ್ಸ್ ಮಾಡುವಾಗ ಅದರ ಒಳಗಿಂದ ಬ್ಲಡ್ ಇದೆಲ್ಲ ಇರುವುದೆಲ್ಲ ಕ್ಲೀನ್ ಆಗಿ ಹೋಗ್ತದೆ. ಅದಕ್ಕೆ ಈಗ ಮೊದಲಿಗೆ ಒಂದು ಸ್ವಲ್ಪ ಒಂದು 1/2 spoon ಅಷ್ಟು ಮೆಣಸಿನ ಹುಡಿ, ಹಾಗೆ ಸ್ವಲ್ಪ ಒಂದು 1/4 spoon ಅಷ್ಟು ಅರಶಿನ ಹಾಕಿ ಈ ರೀತಿ ಮಿಕ್ಸ್ ಮಾಡಿದನ್ನು ಇಡುವ. ಇದನ್ನಿಟ್ಟು ಬೇಕಾದದನ್ನೆಲ್ಲ ಕಟ್ ಮಾಡಿ ಇಡುವ, ಕಾಯಿ ಮೆಣಸು ಈರುಳ್ಳಿ ಎಲ್ಲ. ಇದು ಹೀಗೇನೆ ಇರಲಿ. ಹೋಟ್ಲುಗಳಲ್ಲಿ ಎಂತ ಮಾಡ್ತಾರೆ ಅಂದರೆ ಈ ಅರಶಿನ ಈ ರೀತಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಒಂದು ಕುದಿ ಬಂದು ಇಟ್ಟಿರ್ತಾರೆ. ಅಂದರೆ ನಾವು ಒಂದು ಸಿಕ್ಕೆ ಅಂತ ಹೇಳ್ತಾರೆ, ಅಂದರೆ ಒಂದು ಸ್ವಲ್ಪ ಅದನ್ನು ಬೇಯಿಸಿಟ್ಟಿರ್ತಾರೆ ಒಂದು 50%. ಯಾಕೆಂದರೆ ಏನಾದರೂ ಆರ್ಡ್ರ್ ಬಂದರೆ ಮತ್ತೆ ತಕ್ಷಣ ಮಾಡಿಕೊಡ್ಬೋದಲ್ಲ, ಅದಕ್ಕೆ ಸ್ವಲ್ಪ ಬೇಯಿಸಿರ್ತಾರೆ. ನಾವೀಗ ಮಾಡೋದ್ರಿಂದ ನಾನು ಇದನ್ನು ಬೇಯಿಸಿ ಇಡುವುದಿಲ್ಲ, ಒಮ್ಮೆಲೆ ನಾವು ಬೇಯಿಸಿ ತಿನ್ನುವ. ಹೋಟೆಲ್ಗಳಲ್ಲಿ ಬೇಯಿಸಿ ಇರ್ತಾರೆ, ಮತ್ತೆ ಆರ್ಡ್ರ್ ಬಂದಾಗ ಮಾಡುದು. ಈಗ ಇದು ಸೈಡಿಗೆ ಇರಲಿ, ಈಗ ಬೇಕಾದದನ್ನೆಲ್ಲ ಕಟ್ ಮಾಡುವ. ಈಗ ಎಲ್ಲ ಕಟ್ಟೆಲ್ಲ ಮಾಡಿದ ನಂತರ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಬಿಸಿಯಾಗಲಿಕ್ಕೆ. ಈಗ ಇಲ್ಲಿ ತವ ಬಿಸಿ ಆಗುವಾಗ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 4 spoon ಅಷ್ಟು ಇಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ನೀವು ತುಪ್ಪ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಯಾವುದು ಬೇಕಾದರೂ ಹಾಕ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ, ನಿಮಗೆ ಗೊತ್ತಿರ್ಬೋದು ಹೋಟೆಲ್ಗಳಲ್ಲೆಲ್ಲ ಹೇಗಿರ್ತದೆ ಅಂತ, ಎಣ್ಣೆ ಎಣ್ಣೆ ಪಸೆ ಪಸೆ ಇರ್ತದಲ್ಲ ಹಾಗೆ. ಈಗ ಮೀಡಿಯಂ ಗಾತ್ರದೊಂದು 3 ಈರುಳ್ಳಿ ತಗೊಂಡಿದ್ದೇನೆ, ತುಂಬ ದೊಡ್ಡದಿಲ್ಲ, ಒಂದು ಸ್ವಲ್ಪ ಸಣ್ಣದಲ್ಲೊಂದು ಹದಾ ಸೈಜಿದು. ಈರುಳ್ಳಿ ಒಳ್ಳೆ ಕೆಂಪಾಗಬೇಕು ಮಾತ್ರ ಇವತ್ತು, ಯಾವಾಗಲೂ ನಾವು ಅರ್ಧಂಬರ್ಧ ಫ್ರೈ ಮಾಡ್ತೇವಲ್ಲ, ಇವತ್ತು ಹಾಗೆ ಅಲ್ಲ, ಇವತ್ತು ಒಳ್ಳೆ ಫ್ರೈ ಆಗಬೇಕು, ಅದು ಒಳ್ಳೆ ಕಲರ್ ಬರಬೇಕು. ಈ ದಪ್ಪ ದಪ್ಪಿದ್ದ ಈರುಳ್ಳಿ ಎಲ್ಲ ಸಣ್ಣ ಸಣ್ಣ ತೆಳು ತೆಳು ಆಗಬೇಕು. ಈಗ ಇದಿಷ್ಟು ಫ್ರೈ ಆಗ್ತಾ ಬಂತು, ಇನ್ನೂ ಫ್ರೈ ಆಗಲಿಕ್ಕಿದೆ. ಈಗ ಗರಂ ಮಸಾಲೆ ಹಾಕುವ, ಎಲೆ ಹಾಗೇನೆ ಚಕ್ಕೆ ಒಂದು 7-8 ಕಾಳು, ಪೆಪ್ಪರ್ 1/4 ಕಾಳುಮೆಣಸು, ಹಾಗೇನೊಂದು 4 ಲವಂಗ, ಹಾಗೇನೊಂದು 4 ಏಲಕ್ಕಿ. ಇನ್ನು ನೀವು ಮೊಗ್ಗು ಹೂವು ಮತ್ತು ಜಾವಿತ್ರಿ ಎಲ್ಲ ಹಾಕೋದಾದರೆ ಜಾವಿತ್ರಿ ಒಂದು 1/2 ಹಾಕಿ, ಹಾಗೇ ಮೊಗ್ಗು ಒಂದು 2, ಹೂವು ಒಂದು 2 ಹಾಗೆಲ್ಲ ಹಾಕಿ. ಮತ್ತು ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದಾದರೆ ಚಿಕನ್ ಹಾಕಿದ ಮೇಲೆ ಹಾಕ್ಬೋದು. ನಾನು ಈ ರೀತಿ ಕಲ್ಲಲ್ಲಿ ಕುಟ್ಟಿ ಹಾಕೋದು, ಅದರಿಂದ ಈಗ ಹಾಕ್ತಾ ಇದ್ದೇನೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಫ್ರೈ ಆಗುವಾಗ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಬೇಯ್ತದೆ, ಪೇಸ್ಟ್ ಹಾಕೋದಾದರೆ ಈಗ ಹಾಕಬೇಕು ಅಂತಿಲ್ಲ, ಯಾಕೆಂದರೆ ಅದು ಅಂಟುತ್ತದೆ ತಳಕ್ಕೆ. ಇದು ಬೆಳ್ಳುಳ್ಳಿ ರೀತಿ ಜಜ್ಜಿದ್ರಿಂದ ಬೇಯಲಿ ಅಂತ, ಅದರ ಸ್ವಾದ ಅದರ ಪರಿಮಳ ಎಲ್ಲ ಬಿಡಲಿ ಅಂತ. ಇಷ್ಟು ಫ್ರೈ ಆಗೋವರೆಗೆ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಬೋದು ಈರುಳ್ಳಿ, ಇನ್ನು ಸ್ವಲ್ಪ ಫ್ಲೇಮನ್ನು ಲೋ ಫ್ಲೇಮ್ ಮಾಡುವ. ಈಗಿದ್ದಕ್ಕೆ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ, ನಿಮಗೆ ಬೇಕಾದ್ರೆ ಕಲ್ಲರಿಗೆ ಬೇಕಾದರೆ ಇನ್ನೊಂದು ಕಾಶ್ಮೀರಿ ಹುಡಿ ಕೂಡ ಹಾಕ್ಬೋದು ಮೆಣಸಿನ ಹುಡಿ, ಹಾಗೇನೊಂದು 1/2 spoon ಅಷ್ಟು ಅರಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಈರುಳ್ಳಿ ಜೊತೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಮಿಕ್ಸ್ ಆಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಹದ ಮೀಡಿಯಂ ಇದೊಂದು 2 ಟೊಮೆಟೊ ಪೇಸ್ಟ್ ಮಾಡಿದ್ದೆ, ಅದನ್ನೀಗ ಹಾಕುವ. ಈಗ ಟೊಮೆಟೊ ಪೇಸ್ಟ್ ಎಲ್ಲ ಸ್ವಲ್ಪ ಮಸಾಲೆ ಇದ್ದು ಎಣ್ಣೆಯಲ್ಲಿ ಬೆಂದ ಮೇಲೆ ಒಂದು ದೊಡ್ಡದು ಕಾಯಿ ಮೆಣಸಿದು, ಸಣ್ಣದಾದ್ರೂ ಒಂದು 2 ಅಥವಾ 3 ಹಾಕ್ಕೊಳ್ಳಿ ಖಾರ ನೋಡಿಕೊಂಡು. ನಂತರ
ಇದು ದೊಡ್ಡ ಸ್ಪೂನು, ಹಾಗೇನೆ ಚಿಕನ್ ಸ್ವಲ್ಪ, ಅದರಿಂದ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ. ಹಾಗೇನೆ ಅದ ಕೊತ್ತಂಬರಿ ಹುಡಿಗಿಂತ ಸ್ವಲ್ಪ ಕಡಿಮೆ ಜೀರಿಗೆ ಹುಡಿ ಹಾಕಿ ಮಿಕ್ಸ್ ಮಾಡುವ. ಚಿಕನ್ ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕೊಂಡು ಮಿಕ್ಸ್ ಮಾಡುವ. ಈಗ ಇದು ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಉಪ್ಪು ನಾವು ಮ್ಯಾರಿನೇಟ್ ಮಾಡುವಾಗ ಮತ್ತೆ ತೊಳಿವಾಗೆಲ್ಲ ಸ್ವಲ್ಪ ಹಾಕಿರ್ತೇವೆ. ಚಿಕನ್ ಅಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ನೋಡ್ಕೊಂಡು ಹಾಕಿದ್ರೆ ಆಯ್ತು. ನನಗೆ ಆಗ ಹೇಳಲಿಕ್ಕೆ ಮರ್ತೋಯ್ತು ಅಂತ ಅನ್ನಿಸ್ತದೆ, ಅರಶಿನ ಮತ್ತು ಮೆಣಸಿನ ಹುಡಿ ಮಾತ್ರ ಹೇಳಿದ್ದೇನೆ ಅಂತ. ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ. ಅದು ನಿಮ್ಗೆ ಗೊತ್ತಿರ್ಬೋದು, ಅದು ಕಾಮನ್ ಆಗಿ ಮ್ಯಾರಿನೇಟ್ ಮಾಡುವಾಗ ಹಾಕುದೇ ಉಪ್ಪು, ಅರಶಿನ ಅಥವಾ ಮೆಣಸಿನ ಹುಡಿ ಅಷ್ಟೇ. ಉಪ್ಪು ಅರಶಿನ ಅಂತೂ ಮೇಯ್ನ್ ಹಾಕೇ ಹಾಕ್ತೇವೆ. ಈಗ ಇದು ಮಿಕ್ಸ್ ಆಗಲಿ. ಮಿಕ್ಸ್ ಆದ ನಂತರ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಇದಕ್ಕೆ ಸೇರಿಸುವ. ಸೇರಿಸಿ ಇನ್ನು ಲೋ ಫ್ಲೇಮಲ್ಲಿ ಇದನ್ನು ಒಂದು 2-3 ನಿಮಿಷ ಮಿಕ್ಸ್ ಮಾಡುವ. ಇವತ್ತು ನೀರು ಹಾಕಲಿಕ್ಕಿಲ್ಲ ಸ್ವಲ್ಪ ಕೂಡ ಚಿಕನಿಗೆ, ಆದರೂ ಒಳ್ಳೆ ಬೆಂದು ಜ್ಯೂಸಿಯಾಗಿ ಮೆದು ಮೆದುವಾಗಿರ್ತದೆ ಮೆತ್ತಗೆ. ನಿಮಗೆ ಇದು ಹೋಟೆಲ್ನ ರುಚಿಯೇ, ಹೋಟೆಲ್ನ ಟೇಸ್ಟೇ ಬರೋದು ಹೇಗೆ ಅಂದರೆ, ಕಸೂರಿ ಮೇಥಿಯಲ್ಲಿ ಚಿಕನ್ ಬೇಯಿಸೋದ್ರಿಂದ ನೀವು ಮತ್ತೆ ಹಾಕೋದಕ್ಕಿಂತಲೂ ಬೇಯುವಾಗಲಿ ಅದರ ಜೊತೆನೇ ಬೆಂದರೆ ಅದರ ಪರಿಮಳನೇ ಬೇರೆ. ಅದಕ್ಕೆ ಮೊದಲಿಗೆನೆ ಕಸೂರಿ ಮೇಥಿ ಹಾಕಬೇಕು, ಎಲ್ಲ ಆದಮೇಲೆ ಹಾಕೋದಲ್ಲ. ಹೈ ಫ್ಲೇಮಲ್ಲಿ ಇಡಲಿಕ್ಕಿಲ್ಲ, ಎಲ್ಲ ತಳದಲ್ಲಿ ಹುತ್ಕೊಳ್ತದೆ ಹೈ ಫ್ಲೇಮಲ್ಲಿ ಇಟ್ಟರೆ, ಯಾಕೆಂದರೆ ನೀರು ಹಾಕಲಿಲ್ಲಲ್ಲ. ಹೀಗೇನೊಂದು ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡುವ. ಒಂದು 5 ನಿಮಿಷ ಆದ ನಂತರ ನೋಡಿ ನೀರು ಬಿಡ್ತಾ ಇದೆಯಾ, ತಳ ಅಂಟಿದೆಯಾ ಅಂತ. ಯಾಕೆಂದರೆ ಎಣ್ಣೆಯ ಪಸೆ ಎಲ್ಲ ಕಡಿಮೆ ಇದ್ದರೆ ತಳದಲ್ಲಿ ಕೂತ್ಕೊಳ್ಳಿ, ತಳ ಅಂಟುತ್ತದೆ, ಆಗ ಅದರ ಪರಿಮಳ ಕೆಟ್ಟೋಗ್ತದೆ. ಈಗ ನೋಡಿ ನೀರು ಬಿಡ್ತಾ ಇದೆ ಚಿಕನ್ ನೋಡಿ. ಇನ್ನು ಹೀಗೇನೆ ಇದೇ ಪ್ರೊಸೆಸನ್ನು ಕಂಟಿನ್ಯೂ ಮಾಡೋದು. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸೋದು, ಮಧ್ಯದಲ್ಲಿ ನೋಡೋದು, ಅಥವಾ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕೂಡ ಬೇಯಿಸ್ಬೋದು. ಒಂದು 10 ನಿಮಿಷ ಬೇಯಿಸಬೇಕು, ಟೋಟಲ್ ಆಗಿ ಒಂದು 15 ನಿಮಿಷ ಚಿಕನ್ ಬೇಯಬೇಕು. ಹೈ ಫ್ಲೇಮಲ್ಲಿ ಬೇಡ, ನೀರಿನ ಪಸೆ ಇದ್ರೆ ಒಂದು ಮೀಡಿಯಂ ಫ್ಲೇಮ್ ಇಡ್ಬೋದು. ನೋಡಿ ಮತ್ತೊಂದು 5 ನಿಮಿಷದ ನಂತರ ಓಪನ್ ಮಾಡುವಾಗ ಈಗ ಕೂಡ ನೀರಿನ ಪಸೆ ತುಂಬ ಇದೆ. ಇದರಲ್ಲಿ ಮಣ್ಣಿನ ಪಾತ್ರೆ ಆದ್ದರಿಂದ ತಳ ಹಿಡಿಯುವ ಚಾನ್ಸಸ್ ಜಾಸ್ತಿ ಇರ್ತದೆ. ನೀವು ನಾನ್ ಸ್ಟಿಕ್ಕಲ್ಲಿ ಮಾಡೋದಾದರೆ ಇಷ್ಟೊಂದು ತಲೆಬಿಸಿ ಇಲ್ಲ. ನೋಡಿ ಈಗ ಒಂಥರ ಗ್ರೇವಿ ಗ್ರೇವಿ ಟೈಪಲ್ಲಿ ಇದೆ ನೋಡಿ, ಮಸಾಲೆ ಎಲ್ಲ ಜಾಸ್ತಿ ಆಗಿದೆ. ಈಗ ಲೋ ಫ್ಲೇಮಲ್ಲಿ ಸ್ವಲ್ಪನೂ ನೀರು ಹಾಕದೆ 15 ನಿಮಿಷದಲ್ಲಿ ಚಿಕನ್ ಬೆಂದಿದೆ. ಇವಾಗ ನೋಡಿ ಸ್ವಲ್ಪ ಚಿಕನ್ ಬೆಂದಿದೆ ಅಂದ್ರೆ ಅಂತ ಒಂದು ದೊಡ್ಡ ಪೀಸ್ ಅಥವಾ ಒಂದು ಎಲುಬಿದು ಪೀಸ್ ತೆಗೆದು ಒಂದು 75% ಬೆಂದಿದ್ರೆ ಈಗ ಒಂದು 2 ಸ್ಪೂನಷ್ಟು ಮೊಸರು ಅಥವಾ ಒಂದು 1/4 ಕಪ್ಪಷ್ಟು ಮೊಸರು. ಒಳ್ಳೆ ಮಿಕ್ಸ್ ಮಾಡುವ. ಹೀಗೇನೆ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು 5 ನಿಮಿಷ ಇದನ್ನು ಬೇಯಿಸುವ. ಇದು ಕೂಡ ಲೋ ಫ್ಲೇಮಲ್ಲೇ ಆಗುವಂಥ ಚಿಕನ್ ಕರಿ. ಹೀಗೆ ಮಾಡಿದರೆ ಚಿಕನ್ ತುಂಬ ಜ್ಯೂಸಿಯಾಗಿ ಎಲ್ಲ ಮಸಾಲೆ ಎಲ್ಲ ಎಳ್ಕೊಂಡು ಸೂಪರ್ ಆಗ್ತದೆ. ನೋಡಿ ಆಯಿಲ್ ಎಲ್ಲ ಸೈಡಿಗೆ ಬಿಟ್ಟಿದೆ. ಟೋಟಲ್ ಆಗಿ ಒಂದು 20-25 ನಿಮಿಷ ಲೋ ಫ್ಲೇಮಲ್ಲೇ ಬೆಂದಿದೆ ಚಿಕನ್. ಈಗ ನೋಡಿ ಒಂಥರ ಗ್ರೇವಿ ಟೈಪಲ್ಲಿಯೂ ಇದೆ, ಹಾಗೆಯೇ ಚಿಕನ್ ಕೂಡ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಇರ್ತದೆ. ಇಲ್ಲಿಗೆ ಸಾಕು ಒಂದು ದೊಡ್ಡ ಪೀಸು ಅಥವಾ ಒಂದು ಎಲುಬಿದು ಪೀಸು ತಿಂದು ನೋಡಿದರೆ ಆಯ್ತು ಒಳ್ಳೆ ಬೆಂದಿದ ಸಾಫ್ಟ್ ಆಗಿದ ಅಂತ. ಸಾಫ್ಟ್ ಆಗ್ತದೆ ಇಷ್ಟು ಹೊತ್ತಲ್ಲಿ, ಇಷ್ಟು ನೀರಿನ ಪಸೆಯಲ್ಲಿ ಬೆಂದು ನೋಡಿ. ಸ್ವಲ್ಪನೂ ನೀರು ಹಾಕದಿದ್ರು ಹೇಗೆ ಮಸಾಲ ಇದೆ ಅಂತ ನೋಡಿ. ಈಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಮಿಕ್ಸ್ ಕೊಡುವ. ಅಲ್ಲಿಗೆ ಒಂದು ಚಿಕನ್ ಮಸಾಲ ಫೈನಲ್ ಆಯಿತು. ಆಯ್ತು ಇಲ್ಲಿಗೆ ಚಿಕನ್ ಮಸಾಲ ರೆಡಿ ಆಯ್ತು. ಇನ್ನು ಗ್ಯಾಸ್ ಆಫ್ ಮಾಡುವ. ಇದು ಮಣ್ಣಿನ ಪಾತ್ರೆ ಆದ್ದರಿಂದ ಗ್ಯಾಸ್ ಸ್ಟವಿಂದ ಇಳಿಸಿದ ಮೇಲೂ ಇಲ್ಲಿ ಕುದಿತಾ ಇರ್ತದೆ. ತುಂಬ ಸೂಪರ್ ಆಗಿ ಬಂದಿದೆ ಚಿಕನ್ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದನ್ನೊಂದು 10 ನಿಮಿಷ ಬಿಟ್ಟು ಸರ್ವ್ ಮಾಡಿದರೆ ಇನ್ನೂ ಒಳ್ಳೆ ಜ್ಯೂಸಿಯಾಗಿರ್ತದೆ, ಮಸಾಲೆ ಎಲ್ಲ ಒಳಗೆ ತನಕ ಎಳ್ಕೊಂಡು ನೋಡಿ ನೋಡಿ.
ನೋಡಿ ಹೇಗೆ ಜ್ಯೂಸಿ ಆಗಿದೆ ಅಂತ ನೋಡಿ ಎಷ್ಟು ಒಳ್ಳೆ ಬೆಂದಿದೆ ನೋಡಿ ಚಿಕನ್ ಮಸಾಲ ರೆಡಿ ಆಯ್ತು ಒಮ್ಮೆ ಹೀಗೇನೆ ಟ್ರೈ ಮಾಡಿ ಸೂಪರ್ ಆಗ್ತದೆ ಚಿಕನ್ ಜ್ಯೂಸಿ ಜ್ಯೂಸಿ ಆಗಿ ನೀವು ಯಾವಾಗಲೂ ಮಾಡೋದಕ್ಕಿಂತಲೂ ಹೀಗೆ ಮಾಡಿದ್ರೆ ಸ್ವಲ್ಪ ಡಿಫರೆಂಟ್ ಆಗಿರ್ತದೆ ಬೇಕಾದ್ರೆ ಹೌದಾ ಅಲ್ವಾ ಅಂತ ನೀವೇ ನೋಡ್ಕೊಳ್ಳಿ ಆಯ್ತು ಆಗಲಿ ಇವತ್ತಿನ ಚಿಕನ್ ಮಸಾಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಾನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್